ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿರುನ ಎಬ್ಬರ್ಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡಬೇಕು. ಆಲ್ಮೋಸ್ಟ್ ಇವಾಗ 7:00 ಆಗಿದೆ. ಡೈಲಿ ವ್ಲಾಗ್ ಇವತ್ತಿನ ಡೇ ಹೇಗೋಗುತ್ತೆ ಅಂತ ನೋಡೋಣ. ಆ್ಯಂಡ್ ಇವತ್ತು ನಮ್ಮ ಹಸ್ಬೆಂಡಿಗೆ ಕೂಡ ಲೀವ್ ಇದೆ, ಸ್ವಲ್ಪ ನನಗೂ ರೆಸ್ಟ್ ಸಿಗತ್ತೆ. ನೋಡೋಣ ಹೇಗೋಗುತ್ತೆ ಈ ಡೇ ಅಂತ. ಆ್ಯಂಡ್ ಯಾರಲ್ಲೇ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಬೆಳಗ್ಗೆ ಎದ್ದಾಗ ನಮ್ಮ ಹಸ್ಬೆಂಡ್ ಕೂಡ ಎದ್ರು. ಸೊ ಹಾಗಾಗಿ ಚಿರುನ ನಾನು ರೆಡಿ ಮಾಡ್ತೀನಿ, ನೀನು ಹೋಗಿ ಅವ್ರು ಬ್ರೇಕ್ಫಾಸ್ಟ್ ರೆಡಿ ಮಾಡು ಅಂತ ಹೇಳಿದ್ರು. ಇವಾಗ ನಾನು ಅವನಿಗೆ ಇಲ್ಲೇ ಮನೇಲೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ದೋಸೆ ಮತ್ತು ಚಟ್ನಿ ಮಾಡಿದೆ. ಲಂಚ್ ಬಾಕ್ಸಿಗೆ ಇವತ್ತು ಹೆಸರುಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟು ಕಳಿಸಿದ್ದೆ. ಅವನು ತುಂಬ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ಇವಾಗ ರೆಡಿ ಮಾಡಿಬಿಟ್ಟು ಅವ್ರನ್ನ ಕಳಿಸ್ದೆ. ಅವ್ರ ಅಪ್ಪ ಕೂಡ ಕರ್ಕೊಂಡೋಗಿ ವ್ಯಾನ್ ಹತ್ತಿಸ್ಬಿಟ್ಟು ಬಂದರು. ವ್ಯಾನ್ ಮನೆ ಹತ್ರನೇ ಬರುತ್ತೆ, ಸೊ ಹಾಗಾಗಿ ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ಟ್ರ್ಯಾಕರ್ ಐ ಡಿ ಕೂಡ ಇರುತ್ತೆ, ವ್ಯಾನ್ ಎಲ್ಲಿ ಬರ್ತಿದೆ ಅಂತ ನೋಡ್ಕೊಂಡು ಹೋಗಿ ಹತ್ತಿಸ್ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ನಾನು ಕೂಡ ಬುಜ್ಜಿ ಬೇಬಿನೂ ಕೂಡ ಎದ್ದಿದ್ರಲ್ಲ, ಸೊ ಅವರಿಗೆ ಟಮ್ಮೆ ಟೈಮ್ ಕೊಟ್ಟಿದ್ದೆ. ಡಾಕ್ಟ್ರು ಅವ್ರಿಗೆ ಹೇಳಿದ್ದಾರೆ ಮಿನಿಮಮ್ ದಿನಕ್ಕೆ 1 ಅವರ್ ಆದರೂ ಟಮ್ಮೆ ಟೈಮ್ ಕೊಡಬೇಕು ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ಬಿಟ್ಟು ಬಿಟ್ಟು ಒಂದು 10 ಮಿನಿಟ್ಸು 20 ಮಿನಿಟ್ಸು ಆ ಥರ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಇವಾಗ ತುಂಬ ಚೆನ್ನಾಗಿ ಅವರು ಟಮ್ಮೆ ಟೈಮ್ ತೊಗೊತಾರೆ. ಅದೇ ರೀತಿ ತುಂಬ ಜನ ನೀವು ಮಗುಗೆ ಬ್ರೆಸ್ಟ್ ಮಿಲ್ಕಲ್ಲಿ ಏನೇನು ತೆಗೆದಾಕ್ತೀರಾ ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಅದೇ ವಿಡಿಯೋನ ಕೂಡ ನಾನು ಇವಾಗ ಮಾಡ್ತಾ ಇದ್ದೀನಿ. ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಒಣ ಖರ್ಜೂರ ಇರುತ್ತಲ್ಲ ಅದನ್ನು ಒಂದು 2-3 ರೌಂಡ್ ತೆಗೆದ್ರೆ ಅದು ಸ್ವಲ್ಪ ಬರುತ್ತೆ. ನೆಕ್ಸ್ಟು ಜಾಯಿಕಾಯಿ, ಇದನ್ನು ಕೂಡ ಅಷ್ಟೇ ಒಂದು 2 ರೌಂಡ್ ತೆಗಿಬೇಕು. ಆ್ಯಂಡ್ ಜಸ್ಟ್ ನೆಕ್ಸ್ಟು ಮೆಣಸು, ಮೆಣಸು ಸ್ವಲ್ಪ ಅಷ್ಟೇ ಒಂದು ತೊಗೊಂಡು ಒಂದು ಚೂರು 2-3 ಸಲ ತೆಗೆದ್ರೆ ಸಾಕಾಗತ್ತೆ. ಆಮೇಲೆ ಬಜೆ, ಬಜೆ ಎಷ್ಟು ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಒಂದು ಸ್ವಲ್ಪ ಒಂದು 3-4 ಟೈಮ್ಸ್ ತೆಗಿತೀನಿ, ಆವಾಗ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅದು. ಇದೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಅದು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಏನಾದರೂ ಸೈ ಏನೂ ಸಿಗಬಾರ್ದು ಅವರಿಗೆ. ಹಾಗಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಬ್ರೆಸ್ಟ್ ಮಿಲ್ಕ್ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇಷ್ಟೇ ನಾನು ಹಾಕೋದು ಸದ್ಯಕ್ಕೆ. ಆ್ಯಂಡ್ ಬಾದಾಮಿ ಕೂಡ ಹಾಕಬೇಕು, ಬಟ್ ನಾನು ಅವರಿಗೆ 6 ಮಂತ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ನಾನು ಈ ಥರ ಎಲ್ಲ ಸಪ್ರೇಟಾಗಿ ಹಾಕಿ ಇಟ್ಕೊಂಬಿಟ್ಟಿರ್ತೀನಿ ಎಲ್ಲನೂ. ಬಿಕಾಸ್ ಅದು ನಾವು ತೆಗೆದಿರ್ತೀವಲ್ಲ ಮತ್ತೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಬೂಸ್ಟ್ ಬಂದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮ ಪಾಪು ಕೂಡ ಕೊಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗೇ ಕುಡಿತಾನೆ, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಚಿರುಗು ಕೂಡ ನಾನು ಇದೇ ಥರನೇ ಕೊಟ್ಟಿದ್ದೆ, ಇವಾಗ ಬುಜ್ಜಿ ಬೇಬಿಗೂ ಕೊಡ್ತಾ ಇದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅವನಿಗೂ ಹಾಕಿ ರೆಡಿ ಮಾಡಿ ಅವರು ಮಲ್ಕೊಂಡ್ರು ಆರಾಮಾಗಿ. ಆ್ಯಂಡ್ ಇವತ್ತು ನಮ್ಮ ಹಸ್ಬೆಂಡಿಗೆ ಲೀವ್ ಇರೋದ್ರಿಂದ ಅವರು ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾರೆ ಅವರು. ಸೊ ನನಗೂ ಅವಾಗವಾಗ ಈ ಥರ ಏನಾದರೂ ಮಾಡಿ ಕೊಡ್ತಾ ಇರ್ತಾರೆ. ಇವತ್ತೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದರು. ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ರಿಮೈನಿಂಗ್ ಏನೇನು ಕೆಲಸ ಇರುತ್ತಲ್ಲ, ಪಾಪು ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳೆಯೋದು, ಅದನ್ನೆಲ್ಲ ನಾನು ಮಾಡಿಕೊಂಡೆ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅವರು ಕಡಲೆಬೀಜ ಹಾಕ್ತಾರೆ, ನನಗೆ ಇಷ್ಟ ಆಗಲ್ಲ. ನಾನು ಸೈಡಲ್ಲಿ ಎತ್ತಿಕ್ಬಿಟ್ಟು ಮಿಕ್ಕಿದ್ದೆಲ್ಲ ತಿನ್ಕೊಂಡೆ, ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ಅವರು ಎಲ್ಲೂ ಹೋಗಿದ್ರು, ಸೊ ಹಾಗಾಗಿ ನಾನು ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮನೇಲಿದ್ದಾರಲ್ಲ, ಸೊ ನನಗೂ ಸ್ವಲ್ಪ ಫ್ರೀ ಸಿಗುತ್ತೆ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಒಂದು 12:00 ಆಗಿದೆ, ನಾನು ರೆಡಿ ಆಗಿದ್ದೀನಿ. ಬಿಕಾಸ್ ದೇವನಹಳ್ಳಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ವೆಜಿಟೇಬಲ್ಸು ಎಲ್ಲ ಫುಲ್ ಖಾಲಿಯಾಗಿ ಹೋಗಿಬಿಟ್ಟಿದೆ. ಆ್ಯಂಡ್ ಚಿರೋಗೆ ಫ್ರೂಟ್ಸ್ ಆ ಥರದ್ದೆಲ್ಲ ಐಟಮ್ಸ್ ಬೇಕಾಗಿತ್ತು, ಯಾವಾಗ್ಲೂ ಹೋಗಲ್ಲ. ಆ್ಯಂಡ್ ಇವತ್ತು ವೆಡ್ನಸ್ಡೇ ಆಗಿರೋದ್ರಿಂದ ಅಲ್ಲಿ ಸಂತೆ ಕೂಡ ನಡೆಯುತ್ತೆ, ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು. ಚಿಕ್ಕ ಪುಟ್ಟ ಐಟಮ್ಗಳಿದ್ದರೆ ಹಸ್ಬೆಂಡೇ ತಂದುಕೊಡ್ತಾರೆ, ಬಟ್ ಈ ಸಲ ಫುಲ್ ಖಾಲಿ ಆಗಿರೋದ್ರಿಂದ ಹೋಗಿ ಎಲ್ಲ ಒಟ್ಟಿಗೆ ಒಂದೇ ಸಲ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ. ಹಾಗೆ ಚಿರು ಕೂಡ ಸ್ಕೂಲ್ ಬಿಡ್ತಾರೆ ನಾವು ಹೋಗೋಷ್ಟರಲ್ಲಿ, ಸೊ ಆನ್ ದ ವೇ ಬರ್ತಾ ಅವ್ರನ್ನೂ ಕರ್ಕೊಂಡು ಬಂದ್ಬಿಡೋಣ ಅಂತ. ಬುಜ್ಜಿ ಬೇಬಿ ಮಲ್ಕೊಂಡಿದ್ದಾರೆ, ಅವ್ರು ಎದ್ಮೇಲೆ ಅವ್ರನ್ನೂ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಹೇಗಿದ್ರು ಲೀವ್ ಇದೆ ಅಲ್ಲ ಹಸ್ಬೆಂಡು, ಲೀವ್ ಇದ್ದಾಗ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಎವ್ರಿ ಡೇ ಅವ್ರಿಗೆ ಅದು ಬೇಕು ಇದು ಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಬುಜ್ಜಿ ಬೇಬಿ ಎದ್ದೊಳ್ಳಿ ಫಸ್ಟು, ಆಮೇಲೆ ರೆಡಿಯಾಗಿ ಅವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಚಿರುಮ್ಮಾ ಅಲ್ಲ, ನಿನ್ನ ಕರ್ಕೊಂಡು ಹೋಗಕ್ ಬಂದ್ರೆ ಅಳ್ತಾರೇನೆ. ಚಿರುಮ್ಮ ನೀನು ಬ್ಯಾಡ್ ಬಾಯ್ಸ್ ಚಿರುಮ್ಮ,
ಅವ್ನು ಯಾವಾಗ್ಲೂ ಹಂಗೆ ಮಾಡ್ತಾನಪ್ಪ, ಕರ್ಕೊಂಡು ಹೋಗಕ್ ಬಂದ್ರೆ ಸಾಕು ಕೈ ಅಂತಾನೆ, ಇನ್ಮೇಲೆ ಬರಲ್ಲ ನಾವು ಕರ್ಕೊಂಡು ಹೋಗಕ್ಕೆ. ಸುಮ್ಮನೆ ಹಾಕಿದ್ರು, ಚೀ ಚೀ ಚೀ, ಸುಮ್ ಸುಮ್ನೆ ಸ್ಟಾರ್ ಹಾಕ್ತಾರ. ಚಿರುನ ಸ್ಕೂಲಿಂದ ಕರ್ಕೊಂಡು ನೆಕ್ಸ್ಟ್ ನಾವು ಸಂತೆಗೆ ಬಂದ್ವಿ. ಆ ಆ್ಯಪಲ್ಲು ಸೇಲ್ ಮಾಡ್ತಾ ಇದ್ರು 130 ರುಪೀಸ್ ಪರ್ ಕೆ ಜಿ ಅಂತ. ಚಿರುಗೆ ಬೇಕಾಗತ್ತೆ, ಮನೇಲೇ ಇರ್ತಾನಲ್ಲ ಇನ್ಮೇಲೆ, ಸೊ ಏನಾದರೂ ಕೇಳ್ತಾನೆ ಇರ್ತಾನೆ. ಅದು ಇದು ತಿಂಡಿ ಕೊಡೋ ಬದಲು ಹಣ್ಗಳು ಕೊಡೋಣ ಅಂತ ಅದು ಕೂಡ ತೊಗೊಂಡೆ. ನಮ್ಮ ಹಸ್ಬೆಂಡು ಎಲ್ಲ ಗಾಡಿ ಹಾಕಿ ಬರೋ ಸೈಕಲ್ ಗ್ಯಾಪಲ್ಲಿ ನಮ್ಮ ಇದ್ದನ ಹತ್ರ ಹೋಗಿ ನನಗೆ ಆಟ ಸಾಮಾನು ಬೇಕು ಅಂತ ಹೇಳಿ ಈಸ್ಕೊತ ಇದ್ದಾನೆ. ಸೊ ಅವರೆಲ್ಲ ಅಲ್ಲೇ ನಿಂತಿದ್ರು, ನಾನು ನಮ್ಮ ಹಸ್ಬೆಂಡು ಸಂತೆ ಒಳಗೆ ಹೋದ್ವಿ. ದೇವನಹಳ್ಳಿ ಸಂತೆ ಮಳೆಗಾಲದಲ್ಲೆಲ್ಲ ಕಾಲಿಡೋಕ್ಕಾಗಲ್ಲ. ಎಲ್ಲ ಐಟಮ್ಸು ಇಲ್ಲೇ ಸಿಗತ್ತೆ, ಸೊ ಹಾಗಾಗಿ ನಮ್ಗೆ ಟೆನ್ಷನೇ ಇಲ್ಲ. ಮನೆಗೆ ಏನೇನು ಬೇಕೋ ಪ್ರತಿಯೊಂದು, ಸೊಪ್ಪಾಗಿರ್ಬೋದು, ತರಕಾರಿ ಎಲ್ಲನೂ ಸಿಗತ್ತೆ. ಆ್ಯಂಡ್ ಮಸಾಲ ಐಟಮ್ಸ್ ಎಲ್ಲ ಸಿಗತ್ತೆ, ಬೇಳೆ ಆ ಥರದ್ದು ಎಲ್ಲ ಇಲ್ಲೇ ಸಿಗತ್ತೆ. ಒಂದ್ಸಲ ಬಂದುಬಿಟ್ರೆ ಎಲ್ಲ ತೊಗೊಂಡು ಹೋಗ್ಬೋದು. ಅಟ್ಲೀಸ್ಟ್ 15-20 ಡೇಸ್ ನಮ್ಗೆ ಟೆನ್ಷನೇ ಇರಲ್ಲ. ಸೊ ಎಲ್ಲ ತೊಗೊಂಡು ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಅಂದರೆ ಚಕ್ಕೆ ಲವಂಗ ಆ ಥರದ್ದೆಲ್ಲ. ಒಂದೇ ಸಲ 50-50 ಗ್ರಾಮ್ ತೊಗೊಂಬಿಡ್ತೀನಿ ನಾನು. ಸೊ ಇವಾಗೆಲ್ಲ ತೊಗೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಗೋ ಟೈಮಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು, ಮೋಡ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು. ಹೇಗೋ ಮನೆಗೆ ಹೋಗ್ಬಿಟ್ವಿ ಬೇಗ ನಾವು. ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ಮಾವ ಕೂಡ ಬಂದಿದ್ರು, ಅವರು ಕೂಡ ನಮ್ಮ ಬುಜ್ಜಿ ಬೇಬಿ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಅವನು ಖುಷಿ ಖುಷಿಯಾಗಿ ನಾಗ ಆಡ್ಕೊಂಡಿದ್ದ. ಆ್ಯಂಡ್ ತುಂಬ ಹೊಟ್ಟೆ ಬೇರೆ ಹಸಿತಾಯಿತ್ತು, ಏನು ಮಾಡೋದು ಅಂತ ಗೊತ್ತಿದ್ದಿಲ್ಲ. ಅದಕ್ಕೋಸ್ಕರ ದೋಸೆ ಇಟ್ಟಿತ್ತು. ಸೊ ಹಾಗಾಗಿ ಎಲ್ಲರೂ ದೋಸೆ ಮಾಡಿಕೊಂಡು ತಿಂದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಮಾವರೆಲ್ಲ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಫಿಶ್ ತೊಗೊಂಡಿದ್ರು. ನಮ್ಮ ಇದನ್ನಂಗೂ ಲೀವ್ ಇತ್ತಿವತ್ತು, ಸೊ ಹಾಗಾಗಿ ಏನೋ ಫಿಶ್ ಫ್ರೈ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಮನೇಲಿ ಮಾಡಿಲ್ಲ, ಅವರಮ್ಮ ಮನೇಲಿ ಕೆಳಗಡೆ ಹೋಗಿ ಮಾಡ್ತಾ ಇದ್ರು. ಬಿಕಾಸ್ ನಾನು ಫಿಶ್ ಎಲ್ಲ ಏನೂ ತಿನ್ನಲ್ಲ, ಸೊ ಹಾಗಾಗಿ ನನಗೂ ತಿನ್ನು ತಿನ್ನು ಅಂತ ಬಲವಂತ ಮಾಡಿದ್ರು. ಒಂದು ಸ್ವಲ್ಪ ತಿನ್ನೋಷ್ಟೊತ್ತಿಗೇನೋ ಒಂಥರ ಆಗೋಯ್ತು, ಬಿಕಾಸ್ ತುಂಬ ನಾನು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಬಟ್ ಮಿಲ್ಕ್ ಚೆನ್ನಾಗಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೇನೋ ಕತೆ ಹೊಡೆದು ತಿನ್ನಿಸಕ್ಕೆ ಟ್ರೈ ಮಾಡಿದ್ರು, ನಾನು ತಿನ್ನೋಕ್ಕೆ ಆಗಿಲ್ಲ. ಆ್ಯಂಡ್ ಅವರು ಎಲ್ಲ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಂತ ತೊಗೊತಾಯಿದ್ರು. ಬಿಸಿ ಬಿಸಿಯಾಗಿ ಕಾರ್ಕಾರವಾಗಿ ಸಖತ್ತಾಗಿದೆ, ನೀನು ತಿನ್ನಬೇಕು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಅದೇನಪ್ಪ, ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಚೆನ್ನಾಗೇ ತಿಂತಾ ಇದ್ದೆ, ಬಟ್ ದೊಡ್ಡವರಾಗ್ತಾ ಆಗ್ತಾ ಅದು ಯಾಕೆ ತಿಂತಾ ಇಲ್ವೋ ನನಗೂ ಐಡಿಯಾ ಇಲ್ಲ. ನಿಮಗೂ ಯಾವ್ದಾರೆ ಇದೇ ಥರ ಫುಡ್ ಆಗಿದೆಯಾ ಅಂತ ಹೇಳಿ. ಚಿಕ್ಕ ವಯಸ್ಸಲ್ಲಿ ಫೇವ್ರೇಟ್ ಆಗಿರುತ್ತೆ, ಬಟ್ ದೊಡ್ಡವರಾಗ್ತಾ ಆಗ್ತಾ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಏನಕ್ಕೆ ಅಂತ ನಮಗೆ ರೀಸನ್ ಗೊತ್ತಿರಲ್ಲ. ಸೊ ಎಲ್ಲ ಆದಮೇಲೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸೋದಿತ್ತು ಚಿರುಗೆ. ಇನ್ನೇನು ನಾಳೆ ಒಂದಿನ ಸ್ಕೂಲ್ ಇದೆ, ಸೊ ಹಾಗಾಗಿ ಅದನ್ನು ಕೂಡ ಮಾಡಿಸ್ತಾ ಇದ್ದೆ ಹೋಮ್ವರ್ಕು. ತುಂಬ ಚೆನ್ನಾಗೇ ಮಾಡ್ತಾನೆ ಅವನೇ ಇಂಟ್ರೆಸ್ಟ್ ಕೊಟ್ಬಿಟ್ಟು. ಸೊ ಹೋಮ್ವರ್ಕ್ ಎಲ್ಲ ಆದಮೇಲೆ ಏನೇನು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಕೆಳಗಡೆ, ನಮ್ಮ ಅತ್ತೆ ಮನೆಗೂ ಎಲ್ಲ ತರಕಾರಿ ಎಲ್ಲ ಸೇರಿಸಿ ತೊಗೊಂಡು ಬಂದಿದ್ದು. ಅವ್ರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ನಾನು ತೊಗೊಂಡು ಬಂದಿದ್ದೆಲ್ಲ ಎತ್ತಿಡ್ತಾ ಇದ್ದೆ. ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆಲ್ಲ ಅದನ್ನೆಲ್ಲ ನೀಟಾಗಿ ಬಾಸ್ಕೆಟ್ ಎಲ್ಲ ಕಿತ್ತಿಟ್ಬಿಟ್ರೆ ಇವಾಗಲೇ ಚೆನ್ನಾಗಿರತ್ತೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ. ನಾನು ಏನೇ ತೊಗೊಂಬಂದ್ರು ಅಷ್ಟೇ, ಮುಂಚೆ ಅದು ಏನೇನು ಆಗಬೇಕೋ ಅದನ್ನು ಎತ್ತಿ ಎತ್ತಿ ಅಲ್ಲಲ್ಲೇ ಇಟ್ಬಿಡ್ತೀನಿ, ಇಲ್ಲಾಂದರೆ ಆಮೇಲೆ ಉಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ. ಆ್ಯಂಡ್ ಊರಿಂದ ನಮ್ಮ ಹಸ್ಬೆಂಡ್ ಅವ್ರ ಮಾವ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರು ಬೆಟ್ಟಿದ ನಲ್ಲಿಕಾಯಿ ತೊಗೊಂಡು ಬಂದಿದ್ರು. ಎಷ್ಟೊಂದಿದೆ ನೋಡಿ, ಇದರಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಉಪ್ಪಿನಕಾಯಿ ಹಾಕ್ತಾರೆ, ಬಟ್ ನಿಮಗೇನಾದರೂ ರೆಸಿಪಿ ಗೊತ್ತಿದ್ರೆ ನನಗೆ ಹೇಳಿ. ಸೊ ಅದನ್ನು ಕೂಡ ಟ್ರೈ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಸ್ಟಾರ್ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಇದು ತುಂಬ ಹುಳಿ ಇರುತ್ತೆ, ಜಾಸ್ತಿ ಎಲ್ಲ ತಿನ್ನೋಕ್ಕಾಗಲ್ಲ. ಬಟ್ ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಫೈನಲಾಗಿ ವೆಜಿಟೇಬಲ್ಸ್ ಮತ್ತು ವೆಜ್ಜೀಸ್ ಎಲ್ಲ ಅಂದರೆ ಸೊಪ್ಪುಗಳೆಲ್ಲ ನೀಟಾಗಿ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕಿ ಎತ್ತಿಕ್ಬಿಟ್ಟೆ. ಆ್ಯಂಡ್ ಅಷ್ಟರಲ್ಲೇ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ನನಗೆ ತಲೆನೋವು ಸ್ಟಾರ್ಟ್ ಆಯಿತು. ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದು, ಆ್ಯಂಡ್ ಹಸ್ಬೆಂಡ್ ಚಿಕನ್ ಕೂಡ ತಂದಿದ್ದರು, ಅದೇ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದರು. ಎಲ್ಲರೂ ಸೇರಿಕೊಂಡು ಊಟ ಮಾಡಿ ನಮ್ಮ ಚಿರುಗೂ ಅವಾಗಲೇ ಊಟ ಮಾಡಿಸ್ಬಿಟ್ಟೆ, ಇಲ್ಲಾಂದರೆ ಹಠ ಮಾಡ್ತಾನೆ ಅವನು. ಸೊ ಹಾಗಾಗಿ ಖಾರ ಖಾರ ತಿನ್ನಲ್ಲ ಅಂತ ಹೇಳಿ ಊಟ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಲ್ಕೊಂಡ್ವಿ ನಾವು. ಈ ವಿಡಿಯೋನ ಮತ್ತೆ ನಾನು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಆಲ್ರೆಡಿ ತುಂಬ ಸುಸ್ತಾಗಿದೆ, ಅದಕ್ಕೋಸ್ಕರ ಇವಾಗ ಮಲ್ಕೊಂಡ್ವಿ.
ನೆಕ್ಸ್ಟ್ ಡೇ ಮಾರ್ನಿಂಗು ಚಿರುಗೆ ಇವತ್ತು ಸ್ಕೂಲಲ್ಲಿ ವೆಜಿಟೇಬಲ್ ಸಲಾಡ್ ಆ್ಯಕ್ಟಿವಿಟೀಸ್ ಇದೆ, ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ಕಳಿಸಿದ್ರು. ಅವ್ರು ಏನೇನು ವೆಜಿಟೇಬಲ್ಸ್ ಮೆನ್ಷನ್ ಮಾಡಿದ್ನೋ ಅದೆಲ್ಲ ನಾನು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಾಯಿಲ್ಡ್ ಪೊಟ್ಯಾಟೊ, ಒಂದು ಕ್ಯಾರೆಟು, ಟಮ್ಯಾಟೊ, ಆನಿಯನ್ನು ಮತ್ತು ಕುಕುಂಬರ್ನ ಕಳ್ಸೋಕ್ಕೆ ಹೇಳಿದರು. ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿ ಬಿಡಿಸಿ ಕ್ಲೀನಾಗೆ ಅವರು ಹೆಸರು ಬರೆದು ಬಾಕ್ಸ್ ಮೇಲೆ ಹೆಸರೆಲ್ಲ ಬರೆಯೋಕ್ಕೆ ಹೇಳಿದರು. ಸೊ ಹಾಗಾಗಿ ಹೆಸರೆಲ್ಲ ಬರೆದ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಇವಾಗ ಅವನಿಗೆ ರೆಡಿ ಮಾಡಿಸ್ಬಿಟ್ಟು ಊಟ ಕೂಡ ಮಾಡಿಸಿ ರೆಡಿ ಮಾಡಿ ಕಳಿಸ್ಬೇಕು. ಸೊ ಇವತ್ತು ಫೈನಲ್ ಡೇ ಇವ್ನ ಸ್ಕೂಲು. ಇವಾಗ ಇನ್ನೇನು ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಯಪ್ಪ, ಇವತ್ತು ಬೆಳಗ್ಗೆಯಿಂದ ಇವ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡೋಷ್ಟರಲ್ಲೇ ಸಾಕು ಸಾಕಾಗೋಯ್ತು. ಹೇಳಿ ಹೇಳಿ ರೆಡಿ ಮಾಡಿಸಿದ್ವಿ ಇವತ್ತು ಒಂದಿನ ಚಿರ್ಮ ರೆಡಿ ಆಗು, ಪ್ಲೀಸ್ ಪ್ಲೀಸ್ ಸ್ನಾನ ಮಾಡು, ಊಟ ಮಾಡು ಅಂತ. ಆ್ಯಂಡ್ ಇವತ್ತು ಅವ್ರ ಸ್ಕೂಲಲ್ಲಿ ಏನು ಏನು ಆ್ಯಕ್ಟಿವಿಟಿ ಇರೋದು, ಸಲಾಡ್ ಡೇ, ವೆಜಿಟೇಬಲ್ ಸಲಾಡ್, ವೆಜಿಟೇಬಲ್ ಸಲಾಡ್ ಮೇಕಿಂಗ್ ಆ್ಯಕ್ಟಿವಿಟೀಸ್ ಇದೆಯಂತೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಆಗಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಅವರೇ ಒಂದು ಲೀಸ್ಟ್ ಕಳಿಸಿದ್ದಾರೆ, ಅದನ್ನು ಕೂಡ ಕಳಿಸ್ಬೇಕು ಪ್ಯಾಕ್ ಮಾಡಿ. ಸೊ ಅಷ್ಟರಲ್ಲಿ ಇವನಿಗೆ, ಸೊ ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲ ಏನೂ ಇಲ್ಲ ಇವಾಗ, ಜಸ್ಟ್ ಇವಾಗ ತಿನ್ನಕ್ಕೆ ಮಾತ್ರ ಮ್ಯಾಗಿ ಮಾಡಿದ್ದೀನಿ. ಅಲ್ಲಿ ಇಲ್ಲೊಂದು ಸ್ವಲ್ಪ ಫ್ರೂಟ್ಸ್ ಇದೆ, ಇದನ್ನು ತಿನ್ನಿಸ್ಬಿಟ್ಟು ಇವನ್ನ ಇವತ್ತು ಒಂದಿನ ಹೆಂಗೋ ಎದ್ದು ಕಳಿಸ್ಬಿಟ್ರೆ ಸಾಕು, ನಾಳೆಯಿಂದ ಎದ್ದಳದಿರಲ್ಲ. ಬಟ್ ಇವನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಮೇಯಿಸೋದು ತುಂಬ ಕಷ್ಟ. ಅಲ್ಲ ಚಿರ್ಮ, ಚಿರ್ಮ ನೀನು ಈ ಅಲ್ಲೋಡು, ನಾನು ಏನು ಮಾಡ್ತಾ ಇದ್ದೀನೋ ಅವ್ನು ಏನು ಮಾಡ್ತಾರೆ ನೋಡ್ರಿ. ಅಲ್ಲ ಚಿರ್ಮ, ನಾಳೆಯಿಂದ ಸ್ಕೂಲ್ ಇಲ್ಲ ನಿಮಗೆ? ಇಲ್ಲ, ಯಾಕೆ? ಬಾಯಿ ತೊಂಬತ್ತು ರೂಪಾಯಿ ಯಾಕೆ? ಅಲ್ಲ ಚಿರ್ಮ, ಹೇಳಕ್ ಕೇಳಿಲ್ಲೇ, ಸ್ಕೂಲ್ ರಜಾನ ನಾಳೆಯಿಂದ ನಿಮಗೆ? ಇಲ್ಲ, ಸ್ಕೂಲ್ ಐತಾ? ಇನ್ನೊಂದು ಏನು ಗೊತ್ತಾ, ಸ್ಕೂಲ್ ಇರೋ ಟೈಮಲ್ಲಿ ಎದ್ದೊಳ್ಳೋದೇ ಇಲ್ಲ ಪುಣ್ಯಾತ್ಮ, ಸ್ಕೂಲ್ ಇಲ್ಲದೆ ಇರೋ ಟೈಮಲ್ಲಿ ಮಲ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ದು ಮಮ್ಮಿ 8 ಗಂಟೆ ಆಯಿತು ಅದ ಮೇಲೆ ಅಂತಾನೆ. ಸ್ಕೂಲ್ ಇರೋ ಟೈಮಲ್ಲಿ ಚಿರು ಎದ್ದಾಳೋ, 8 ಗಂಟೆ ಆಯಿತು ಟೈಮ್ ಆಯ್ತು ಎದ್ದಾಳೋ ಅಂದ್ರೆ ಎದ್ದಾಳಲ್ಲ. ಅಂತ ಒಳ್ಳೆ ಹುಡುಗ ನಮ್ಮ ಹುಡುಗ. ನಾ ಇವತ್ತು ಒಂದಿನ ತಿನ್ಕೊಂಬಿಡಮ್ಮ ಬೇಗ ಬೇಗ. ಹ್ಞೂ ಆಯ್ತು, ಇಂದ ಬೇಗ ತಿನ್ನೋ ಲೂ ಮಾಡುವಂತೆ. ಇವರದ್ದು ಒಳ್ಳೆ ಲೂ ಸವಾಸ ಆಯ್ತಲ್ಲ ನನ್ಕ. ಏನ್ ಚಿರಮ್ಮ ಲೂ ಅಂದ್ರೆ? ಅವ್ರ ಸ್ಕೂಲಲ್ಲಿ ವಾಶ್ರೂಮ್ಗೆ ಹೋಗಕ್ಕೆ ಅವ್ರ ಮೇಡಮ್ ಲೂಗೆ ಹೋಗ್ಬೇಕು ಅಂತ ಕೇಳಕ್ಕೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಮನೆಗೆ ಬಂದಾಗ್ಲೂ ಅದನ್ನೇ ಹಿಡ್ಕೊಂಡೆ, ಮಮ್ಮಿ ನಾನು ಲೂ ಮಾಡಬೇಕು, ಡಾಡ ನಾನು ಲೂ ಮಾಡಬೇಕು ಅಂತ. ಅಪ್ಪ ಮಗ ಬರೀ ಅದೇ ಮಾತಾಡ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಅಲ್ಲಿಂದಾನೆ ಕಾಲ್ ಮಾಡ್ತಾರೆ, ಲೂ ಮಾಡ್ದೆ ಅಂತ. ಇವನು ಹ್ಞೂ ಡಾಡ ಮಾಡ್ದೆ ಅಂತ. ಯಪ್ಪ, ಇವರಿಬ್ರು ಕಾಂಬಿನೇಷನ್ ತಲೆ ಕೆಟ್ಟು ಹೋಗ್ಬಿಡೋದು ಒಂದೊಂದ್ಸಲಿ. ಸೊ ಬೇಗ ಬೇಗ ರೆಡಿ ಮಾಡಿಬಿಟ್ಟು ಯಾವ್ದೊಂದಿನ ಕಲಿಸ್ಬಿಟ್ಟು ನಾಳೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಅನ್ಕೊಂತೀವಿ. ಆದರೆ ಯಾಕಲ್ಲ, ಯಾಕೆಲ್ಲಿ ನಮ್ಮ ಚಿಕ್ಕ ಬಾಸ್ ಒಬ್ರು ಇದ್ದಾರೆ, ಅವರು ಎದ್ದು ಕೊಡ್ತಾರೆ. ಆಯ್ತು ಆಯ್ತು ಬೇಗ ಯದಾ. ಇದ್ರೆ ಚಿರೋನೇ ತಿಂತಾನ? ಅವನೇ ತಿಂತಾನಪ್ಪ. ತಗೊಳಪ್ಪ ತಿನ್ಕೊ ನೀನೆ, ನೋಡ ಹೆಂಗ್ ತಿಂತಾನೆ. ಇವಾಗ 1/2 ಗಂಟೆ ತಿಂತಾನೆ ನೋಡ್ರಿ. ಚೆನ್ನಾಗೈತಾ? ತಿನ್ನು ತಿನ್ನು ಬೇಗ ಬೇಗ ತಿನ್ನು, ವ್ಯಾನ್ ಬಂದ್ಬಿಡತ್ತೆ. ವ್ಯಾನ್ ಅಂಕಲ್ ಮನೆಗೆ ಹೋಗ್ತೀಯ ಇವತ್ತು? ಹೋಗಲ್ಲ, ಅವ ಅಂಕಲ್ ಡೈಲಿ ಕರೀತಾರೆ, ಹೋಗು ನೀನು ಒಂದಿನ. ಇಲ್ಲ ಹೇಳ್ತಿರಮ್ಮ ಸುಮ್ಮನೆ. ಏನಾರ ಹೇಳಿ ಬಂದು ಚಲ. ಇಲ್ಲ ಇಲ್ಲೇ ಬಂದು ನಮ್ಮನೆಗೆ ಬಾ, ನಮ್ಮನೆಗೆ ಬಂದು ನಮ್ಮನೆಗೆ ಲೂ ಮಾಡು. ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಖುಷಿಯಾಗಿ ಚಿರು ಸ್ಕೂಲಿಗೆ ಕೂಡ ಹೋದ. ಅವನ್ನ ಸ್ಕೂಲ್ ವ್ಯಾನ್ ಹತ್ತಿಸ್ಬಿಟ್ಟು ನಾನು ಇವಾಗ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮದು ಡೈಲಿ ಬ್ರೇಕ್ಫಾಸ್ಟು ಲಂಚು ಎರಡೂ ಒಂದೇ ಮೆನ್ಯೂ ಆಗಿರುತ್ತೆ, ಬಿಕಾಸ್ ನಾನು 3 ಟೈಮೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಚಿರು ಇಬ್ಬರೇ ಇರ್ತೀವಲ್ಲ ಮಧ್ಯಾಹ್ನ, ಬೆಳಗ್ಗೆ ಏನು ಮಾಡಿರ್ತೀವೋ ಅದನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊತೀನಿ, ಮಧ್ಯಾಹ್ನಕ್ಕೂ ಅದನ್ನೇ ತಿನ್ಕೊತೀವಿ. ಇವತ್ತು ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಸ್ಬೆಂಡ್ ವೆಜಿಟೇಬಲ್ ಕುರ್ಮಾ ಎಲ್ಲ ತಿನ್ನಲ್ಲ, ಅವರು ಹಾಗೆ ತಿಂದರು ಹಾಗೆ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಅವ್ರ ಲಂಚ್ ಬಾಕ್ಸಿಗೂ ಇದನ್ನೇ ಪ್ಯಾಕ್ ಮಾಡಿದೆ, ಇದೇ ಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಹಾಗೆ ಅವರು ಪೆನಾಲು ಮತ್ತು ಆ್ಯಸಿಡು ತೊಗೊಂಡು ಬಂದಿದ್ರು. ಅದ್ರ ಜೊತೆಗೆ ಇದು ಬಾಸ್ಕೆಟ್ ಒಂದು ಫ್ರೀಯಾಗಿ ಕೊಟ್ರಂತೆ, ಅದನ್ನೇ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದು ಕೂಡ ಎಲ್ಲ ಎತ್ತಿಡ್ತಾ ಇದೆ. ಎತ್ತಿಕ್ಬಿಟ್ಟು ಹಸ್ಬೆಂಡು ಮತ್ತು ಮೈದ್ನ ಇಬ್ಬರು ಕೂಡ ರೆಡಿಯಾದರು ಕೆಲ್ಸಕ್ಕೆ ಹೋಗೋಕ್ಕೆ ಅಂತ. ಹಾಗೆ ನಾವು ಕೂಡ ಕೆಳಗಡೆ ಹೋಗಿ ಅವ್ರನ್ನ ಬಾಯ್ ಮಾಡೋಕ್ಕಂತ ಹೋದ್ವಿ. ಅಷ್ಟೊತ್ತಿಗೆ ಬುಜ್ಜಿ ಬೇಬಿನ ನಮ್ಮ ಮೈದ್ನ ಮಾತಾಡಿಸ್ತಾ ಇದ್ರು.
ಅವನು ಎಷ್ಟು ಕ್ಯೂಟ್ ಕ್ಯೂಟಾಗಿ ನಗಾಡ್ತಾ ಇರ್ತಾನೆ. ಯಾರು ಏನು ಮಾತಾಡ್ತಾರೋ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಯಾರು ಏನೇ ಮಾತಾಡಿದ್ರು ಚೆನ್ನಾಗಿ ನಗಾಡೋದೊಂದು ಕಲ್ತ್ಕೊಂಬಿಟ್ಟಿದ್ದಾರೆ ಇವಾಗ. ಸೊ ಹಾಗಾಗಿ ಅವರು ರೇಗಿಸ್ತಾ ಇದ್ರು, ಅವನು ಕ್ಯೂಟ್ ಕ್ಯೂಟಾಗಿ ನಗಾಡ್ತಾ ಇದ್ದ. ಆಮೇಲೆ ಅವರಿಬ್ರು ಕೂಡ ಕೆಲಸಕ್ಕೆ ಹೊರಟರು. ಆಮೇಲೆ ನನ್ನ ಬುಜ್ಜಿ ಬೇಬಿನ ಕರ್ಕೊಂಡು ಬಂದು ಅವ್ರನ್ನೂ ಕೂಡ ಮಲಗಿಸ್ಬಿಟ್ಟು ರಿಮೈನಿಂಗ್ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ಕೊತಿದ್ದೆ. ಬಿಕಾಸ್ ಚಿರು ಬಂದಮೇಲೆ ಮತ್ತೆ ಅವ್ರನ್ನ ನೋಡ್ಕೊಳ್ಳೋದೇ ನನಗೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟರಲ್ಲಿ ಚಿರು ಕೂಡ ಸ್ಕೂಲಿಂದ ಬಂದ. ಇವತ್ತು ನಾನೇ ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ದೆ, ಬಿಕಾಸ್ ಇವತ್ತು ಲಾಸ್ಟ್ ಡೇ ಅಲ್ವಾ ಸ್ಕೂಲಿಗೆ, ತುಂಬ ಹೋಮ್ವರ್ಕ್ ಕೊಟ್ಕೊಳಿಸ್ತೀನಿ ಅಂತ ಮೊದಲೇ ಮೆಸೇಜ್ ಹಾಕಿದ್ರು. ಸೊ ಹಾಗಾಗಿ ಬ್ಯಾಗ್ ವೆಯ್ಟ್ ಇರುತ್ತೆ, ಅವ್ನಿಗೆ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನೇ ಹೋಗಿದ್ದೆ. ಸೊ ಲಾಸ್ಟ್ ಡೇ ಅಂತ ಖುಷಿ ಖುಷಿಯಾಗಿ ಬರ್ತಾ ಇದ್ದಾನೆ ನೋಡಿ ವ್ಯಾನ್ ಅಂಕಲ್ ಹೇಳ್ತಾ ಇದ್ರು. ಇನ್ನು 15 ದಿನ ನೀ ಪಾಪು ಜವಾಬ್ದಾರಿ ನಿಮ್ಮದೆ ಅಂತ ನಾನು ಹೇಳ್ತಾ ಇದ್ದೆ. ಅಯ್ಯೋ 2 ದಿನ ರಜಾ ಕೊಟ್ರೇ ಸಾಕಾಗುತ್ತೆ ನನಗೆ, ಯಾಕೆ 15 ದಿನ ರಜಾ ಕೊಟ್ರಿ ಅಂತ ಹೇಳ್ಬಿಟ್ಟು. ಸೊ ಅವನು ಬಂದು ಹೇಳ್ತಾ ಇದ್ದೆ, ಹೋಮ್ವರ್ಕ್ ಬುಕ್ ಎಲ್ಲ ಕೊಟ್ಟಿದ್ದಾರೆ ಮಮ್ಮಿ, ಹೋಮ್ವರ್ಕ್ ಎಲ್ಲ ಮಾಡಬೇಕು ಅಂತ. ಸೊ ಫೈನಲಾಗಿ ಎಲ್ಲರಿಗೂ ಬಾಯ್ ಮಾಡ್ದ ಆ್ಯಂಡ್ ಹೋಮ್ವರ್ಕ್ ಬುಕ್ ಎಲ್ಲ ತೋರಿಸ್ತಾ ಇದ್ದ. ನೋಡಿದ್ರಲ್ಲ ಹೇಗಿತ್ತು ನಮ್ಮ 2 ಡೇಸ್ ವ್ಲಾಗ್ ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.